ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಯಬಾಗ್ ಪಟ್ಟಣದಲ್ಲಿ ಇಂಧನ ರಹಿತ ರುಚಿಕರ ಅಡುಗೆ ಮಾಡುವ ಸ್ಪರ್ಧೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಛಾಪ ಮೂಡಿಸಿದ ಮಹಿಳೆಗೆ ಸ್ಥೈರ್ಯದ ವಿವರಣೆಗೆ ಬೇರೆ ಪದಗಳು ಬೇಕಿಲ್ಲ ಮಗಳಾಗಿ ಪತ್ನಿಯಾಗಿ ತಾಯಿಯಾಗಿ ಸ್ನೇಹಿತೆಯಾಗಿ ಎಲ್ಲಾ ಪಾತ್ರಗಳನ್ನು ತುಂಬುವ ಆಕೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನ ಮೀಸಲಿದೆ ಎಂದು ಶ್ರೀಮತಿ ಪ್ರೇರಣಾ ಇಟೇಕರಿ ಹೇಳಿದ್ದಾರೆ ಅವರು ರಾಯಬಾಗ್ ಪಟ್ಟಣದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ರಿವರ್ ಆಂಗ್ಲ ಮಾಧ್ಯಮ ಹಾಗೂ ಎಜುಕೇಶನ್ ಇಂಡಿಯಾ ಶಾಲೆಯ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಇಂಧನ ರಹಿತ ರುಚಿಕರ ಅಡುಗೆ ತಯಾರಿಸುವ ಸ್ಪರ್ಧೆಗೆ ಶ್ರೀ ಮಾಯಕಾ ದೇವಿಯ ಭಾವಚಿತ್ರದ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ರಿವರ್ಸರ್ ಆಂಗ್ಲ ಮಾಧ್ಯಮ ಶಾಲೆ ಚಿಂಚಲಿ ಇನ್ ಅಸೋಸಿಯೇಷನ್ ವಿತ್ ಎಜುಕೇಶನ್ ಇಂಡಿಯಾ ಸಹಯೋಗದಲ್ಲಿ ನಾವು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಮಹಿಳೆಯರು ಕೇವಲ ಮನೆಯಲ್ಲೇ ಸೀಮಿತವಾಗಿರದಂತ ಆಗಿರದೆ ಅವರಲ್ಲಿಯೂ ಕೂಡ ಅನೇಕ ಕಲೆಗಳು ಅಡಗಿರುತ್ತವೆ ಅಂತ ಕಲೆಗಳನ್ನ ನಾವು ತೋರ್ಪಡಿಸಲು ಇಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಶ್ರೀ ಗ್ರಾಮದೇವತೆಯಾದಂತ ಶ್ರೀ ಮಾಯಕ್ಕಾ ದೇವಿಯ ಫೋಟೋ ಪೂಜಾದಿಂದ ಪ್ರಾರಂಭಿಸಿ ಮಹಿಳೆಯರಿಗಾಗಿ ಅನೇಕ ಆಟಗಳನ್ನು ಮನರಂಜನೆ ಆಟಗಳನ್ನು ನಾವು ಏನು ಮಾಡಿದೀವಿ ಆಚರಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಮ್ಮ ಮಹಿಳೆಯರಿಗೆ ಇಂಧನ ರಹಿತ ಅಡಿಗೆಯನ್ನ ಮಾಡುವ ಒಂದು ಸ್ಪರ್ಧೆಯನ್ನ ಇಟ್ಟುಕೊಂಡಿದ್ದೇವೆ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನ ಜಾಗತಿಕವಾಗಿ ಆಚರಿಸುವ ದಿನವಾಗಿದ್ದು ಮಹಿಳೆ ಒಂದು ಕುಟುಂಬದ ಆಧಾರಸ್ತಂಭವಾಗಿ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ವಿಜ್ಞಾನ ಕ್ರೀಡಾ ಕ್ಷೇತ್ರಗಳು ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಅವರ ಕೊಡುಗೆಯನ್ನು ಸ್ಮರಿಸಲು ಈ ದಿನವನ್ನು ಅವರಿಗೆ ಮೀಸಲಿರಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸಾಧ್ಯಕೋಳಿ ವಹಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮದ ನಂತರ ಇಂಧನ ರಹಿತ ಬಗೆಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಬಹುದು ಎಂಬುದನ್ನು ತಾಯಂದಿರರು ತೋರಿಸಿಕೊಟ್ಟರು ಇಂಧನ ರಹಿತ ಅಡಿಗೆ ಸ್ಪರ್ಧೆಯಲ್ಲಿ ಸುಮಾರು 50 ಕ್ಕೂ ಹೆಚ್ಚು ಮಂದಿ ಸ್ಪರ್ಧಿಗಳು ವಿವಿಧ ರೀತಿಯ ತಿಂಡಿಗಳನ್ನು ಸಿದ್ಧಪಡಿಸಿದರು 100 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಾಯಂದಿರರು ವಿವಿಧ ತರಕಾರಿ ಹಣ್ಣು ಬಳಸಿ ವಿವಿಧ ಖಾದ್ಯಗಳನ್ನು ತಯಾರಿಸಿದರು ತಮ್ಮೊಡನೆ ಪ್ರೇಕ್ಷಕರಿಬ್ಬರನ್ನು ಸೇರಿಸಿಕೊಂಡು ರುಚಿ ನೋಡಿದ ಬಳಿಕ ತೀರ್ಪು ನೀಡಿದರು ಚುಟುಕು ಹಾಸ್ಯ ಸ್ಪರ್ಧೆಯಲ್ಲೂ 100 ಮಹಿಳೆಯರು ಹೆಸರು ನೋಂದಾಯಿಸಿಕೊಂಡಿದ್ದರಿಂದ ಎಲ್ಲರಿಗೂ ಮುಕ್ತ ಅವಕಾಶ ನೀಡಲಾಯಿತು ಅನೇಕರು ಬಂದು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಸೂರಜ್ ಕೋಳಿ ಶೀತಲ್ ಶಿಂದೆ ಅಮೃತ ನಾಡಗೌಡರ್ ಚಂದ್ರಕಲಾ ಕುಂಬಾರ್ ಭಾರತಿ ಗೋರ್ಗುದ್ದಿ ಮಂಜುಳಾ ದಿವಟೆ ಹಾಗೂ ಪಟ್ಟಣದ ಮಹಿಳೆಯರು ಉಪಸ್ಥಿತರಿದ್ದರು ಶಾಹಿನ್ ಖಾನ್ ನಿರೂಪಿಸಿದರು ಪ್ರತಿಭಾ ಕುಲಕರ್ಣಿ ಸ್ವಾಗತಿಸಿದರು ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂತೋಷ್ ಗಿರಿ